ಏನೇ ನಿರ್ಧಾರ ಅಲ್ಲ, ಏನು ನಿರ್ಧಾರ ನೋಡ್ಕೊಂಡು ಕೇಳ್ಕೊಂಡು ನಿಮ್ಮನ್ನ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಓಕೆ ಅಂತಂದ್ರೆ ನಾನು ಯಾಕೆ ಹೇಳಿ ಸರ್? ನೀವು ಒಂದು ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಚೇಂಬರ್ ಕರೆದ್ರು ಅಂತ. ನಿನ್ನೆ ನಾನು ಮೈಸೂರಿಗೆ ಹೋಗಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಇವತ್ತು ಹೋಗಬೇಕಾಗಿತ್ತು, ಆದರೆ ಮೂರುವರೆ ಕರೆದ್ರು ಅಂತ ಅಂದ್ಬಿಟ್ಟು ನಾನು ಅದನ್ನು, ಯಾಕಂದರೆ ಅಲ್ಲಿ ಅಲ್ಲಿಗೆ ಹೋದ್ರೆ ನನಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ನಾನು ಇಲ್ಲಿಗೆ ಬರ್ತೀನಂತ ಒಪ್ಕೊಂಡೆ. ಅಲ್ಲಿ ಹೋಗಲಿಲ್ಲ ನಾನು. ನಿನ್ನೆ ಅವ್ರು ಬರ್ತಾರೆ ಅಂತ ಹೇಳಿದರು, ತುಂಬ ನಿರೀಕ್ಷೆಯಿಂದ ಬಂದೆ ನಾನು, ಬಂದಿಲ್ಲ. ಇವತ್ತು ಕೂಡ ಬರ್ತಾರೆ ಅಂತ ಹೇಳಿದ್ರು. ದಾರಿಯಲ್ಲಿ ನನಗೆ 4 ಗಂಟೆಗೆ ಶಿವಕುಮಾರ್ ಸರ್ ಅವರು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಆದರೆ ಇವ್ರು ನನ್ನನ್ನು ಕರೆದಿದ್ರು, ನಾನು ಇವ್ರಿಗೆ ಗೌರವ ಕೊಡಲೇಬೇಕು. ಅಲ್ಲಿಗೆ ನೇರವಾಗಿ ನಾನು ಹೋಗೋದು ಸರಿಯಲ್ಲ, ಹಾಗಾಗಿ ನಾನು ಇವರು ಫೋನ್ ಮಾಡಿದ್ರು ಈ ಥರ, ಅವರು ಅಲ್ಲಿ ಏನು ಅಲ್ಲಿಗೇನೋ ಹೋಗ್ತಾ ಇದ್ದಾರಂತೆ ಅಂತಂದರು. ಹೌದು ಸರ್, ಆದರೆ ತಾವು ನನ್ನನ್ನು ಕರೆದಿದ್ದೀರಿ, ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಮೊದಲು, ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಂತಂದು ಇಲ್ಲಿಗೆ ಬಂದಿದ್ದೀನಿ. ಈಗ ಅವರು ಕರೆದಿದ್ದಾರೆ, ಇವರು ಅಪ್ಪಣೆ ತೊಗೊಂಡು ಅನುಮತಿ ಕೇಳಿ ನಾನು ಅಲ್ಲಿಗೆ ಹೋಗ್ತೀನಿ, ನೋಡೋಣ ಅಲ್ಲಿ ಏನಾಗುತ್ತೆ. ನಾವು ಅದೇ ಹೇಳಿದ್ದು.